ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 185 ಭರತ ಕೈ ಎಸಗಿದಂಥ ಕೃತ್ಯ ಕುರಿತು ಅವಳನ್ನು ಹೇಳಿಸ್ತಿರ್ತಾನೆ. ಮತ್ತು ಇನ್ನು ಮುಂದೆ ನೀ ಇಲ್ಲಿ ಅಯೋಧ್ಯದಲ್ಲಿ ಇರಬೇಡ, ತಾಯಿ ಮಗನ ಸಂಬಂಧ ಕಡಿದು ಹೋಯಿತು ಅನ್ನಂಗೆ ಅಲ್ಲಿ ಒಂದು ಕಡೆಗೆ ತಾಯಿಯನ್ನು ಹೇಳಿಸ್ತಾನೆ, ಇನ್ನೊಂದು ಕಡೆಗೆ ತಮ್ಮ ಭರತನನ್ನು ಕರ್ಕೊಂಡು ಬಂದು ಕೌಶಲ್ಯಗೆ ಭೇಟಿಯಾಗ್ತಾನೆ. ಕೌಶಲ್ಯ ಅವರನ್ನು ನೋಡಿದ ತಕ್ಷಣ ಅವಾಗ ಅವಳಿಗೆ ಸಹಜವಾಗಿ ಬಂದುಬಿಡ್ತಿದೆ, ಭರತ ನೀನೇನಾದರೂ ಈ ರಾಜ್ಯದ ಬಗ್ಗೆ ಆಸೆ ಮಾಡಿದ್ದೇನಾ, ನಿನ್ನ ತಾಯಿ ಈ ರೀತಿಯಾಗಿ ಮಾಡಿಳು, ಎಲ್ಲರಿಗೂ ತೊಂದರೆ ಆಯಿತು ಅಂತ ಹೇಳಿದಾಗ ಅವಾಗ ಅವ ಹೇಳ್ತಾನೆ, ಇಲ್ಲ ತಾಯಿ, ನೀ ಈ ನಮೂನೆ ನನ್ನ ವಿಚಾರದಲ್ಲಿ ನನ್ನ ಇದರಲ್ಲಿ ಹೀಗಾಗಿ ನೀನು ಮಾತುಗಳನ್ನು ಮಾಡ್ತಾ ಇದ್ದೀಯಾ, ನೀನು ಒಬ್ಬ ತಿಳಿದಂಥ ಹೆಣ್ಣುಮಗಳು, ಶ್ರೇಷ್ಠ ಹೆಣ್ಣುಮಗಳು ಮತ್ತು ರಾಜನ ಧರ್ಮಪತ್ನಿ, ನೀನೇ ಪಟ್ಟದ ರಾಣಿ, ಎಲ್ಲ ತಿಳಿದೋಳಾಗಿ ನನ್ನ ತಾಯಿ ಮಾಡಿದಂಥ ತಪ್ಪಿಗೆ ನನ್ನಾಕೆ ನೀ ದೋಷಿಯನ್ನು ಮಾಡ್ತಾ ಇದ್ದೀ ಅಂತ ಹೇಳಿ ಭರತ ಕೈಕೈ ಏನು ಭರತನಿಗೆ ಪ್ರಶ್ನೆಗಳನ್ನು ಮಾಡಿರ್ತಾಳೆ. ಏನು ಕೈಕೈ ಭರತನ ಕುರಿತು ಕೌಶಲ್ಯದಲ್ಲಿ ವಿಚಾರಗಳಿರ್ತಾವೆ, ಆ ವಿಚಾರಗಳ ಕುರಿತು ಅವಳಿಗೆ ಮನವರಿಕೆ ಮಾಡಿಕೊಡೋ ಸಲುವಾಗಿ ಅವಳ ಪ್ರತಿಯೊಂದು ಪ್ರಶ್ನೆಗೆ ಭರತ ಉತ್ತರಿಸಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಅವನು ಹೇಳಿಬಿಡ್ತಾನೆ, ನಿಂದಿಸಬೇಡ ತಾಯಿ, ನೀನು ಆರ್ಯ, ನೀನು ಶ್ರೇಷ್ಠ ಹೆಣ್ಮಗಳಿದ್ದೀಯಾ ನೀನು, ಮತ್ತು ನಿರ್ದೋಷಿ ನಾನು, ನಾನು ದೋಷ ನಂದೇನೂ ನನ್ನ ತಾಯಿದ್ರ ಕೈವಾಡ ಇಲ್ಲ, ನಂದು ನನ್ನ ತಾಯಿಗೆ ನಾನು ಏನೂ ಹೇಳಿಲ್ಲ, ನನ್ನ ತಾಯಿ ಮಾಡಿದಂಥ ಪಾಪದ ಕೆಲಸದಲ್ಲಿ ನಾನು ಭಾಗಿ ಇಲ್ಲ ಅಂತ ಹೇಳ್ತಾನೆ. ಮುಂದುವರೆದು ನನ್ನ ರಾಮನ ಪ್ರೀತಿ ತಿಳಿದವಳು, ನಿನಗೆ ಗೊತ್ತಿದೆ ರಾಮ ಮತ್ತು ನನ್ನ ಮಧ್ಯದಲ್ಲಿ ಎಂತಹ ಪ್ರೀತಿ ಇದೆ ಅನ್ನೋದು ನಿನಗೆ ಗೊತ್ತಿದೆ. ರಾಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅವನು ನನ್ನ, ನಾನು ಯಾವಾಗಲೂ ಅವನು ಭಕ್ತನಾಗಿದ್ದೇನೆ, ಅವನು ಸೇವಕನಾಗಿದ್ದೇನೆ. ನಾನು ರಾಮನ ವಿರುದ್ಧ ಯಾವ ವಿಚಾರ ಕನಸಿನಲ್ಲಿ ಬರೋದಿಲ್ಲ, ಮನಸ್ಸಿನಾಗಂತೂ ಎಲ್ಲಿಯೂ ರಾಮನ ವಿರುದ್ಧ ವಿಚಾರಗಳನ್ನು ಕಡೆ ಬರೋದಿಲ್ಲ. ನಾ ರಾಮನ ಬಗ್ಗೆ ಎಷ್ಟು ನನ್ನಲ್ಲಿ ವಿಶ್ವಾಸಿದೆ, ಪ್ರೀತಿ ಇದೆ ಅನ್ನೋದು ನಿನಗದು ತಿಳಿದ ವಿಷಯ, ನಿನಗೆ ಹೊಸದಲ್ಲ, ನಿನಗೆ ಗೊತ್ತಿದೆ ಅಮ್ಮ. ತಿಳಿದುಕೊಂಡೂ ಮತ್ತು ನೀನು ಈ ರೀತಿಯಾಗಿ ನನ್ನ ದೋಷಿಯನ್ನಾಗಿ ಮಾಡಬೇಡ ಅಂತ ಹೇಳ್ತಾನೆ. ಮುಂದುವರೆದು ಆಳಿನ ಶ್ರಮಕ್ಕೆ ಕೂಲಿ ನೀಡದವನಂತೆ ನನ್ನ ಅಣ್ಣನಿಗೆ ಅರಣ್ಯಕ್ಕೆ ಕಳಿಸಲು ಸಲಹೆ ನೀಡಿದವರು ಯಾರು? ಇಲ್ಲಿ ಕೆಲವೊಂದು ಭರತ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾನಂದ್ರೆ, ಏನೋ ನನ್ನ ತಾಯಿ ಇಷ್ಟೊಂದು ಪಾಪಕೃತ್ಯ ಮಾಡುವಂತಹ ಬುದ್ಧಿಯವಳಲ್ಲ, ರಾಮನ ಬಗ್ಗೆ ಆಕೆಯಲ್ಲಿ ಸಾಕಷ್ಟು ಗೌರವ ಇತ್ತು, ಮಗ ಅವನ ಚಿಕ್ಕಂದಿನಿಂದ ದೊಡ್ಡವನು ಮಾಡಿದಂತಕ್ಕೆ ನನಗಿಂತ ಹೆಚ್ಚು ರಾಮನನ್ನು ಪ್ರೀತಿ ಮಾಡ್ತಿದ್ರು, ಆದರೆ ನನ್ನ ತಾಯಿಗೆ ಈ ಕೆಟ್ಟ ಬುದ್ಧಿ ಹೆಂಗೆ ಗೊತ್ತು? ಅಂದರೆ ಇದು ಸ್ವಂತ ನನ್ನ ತಾಯಿ ಬುದ್ಧಿ ಅಲ್ಲ, ಇದು ಕಲ್ಕಿ ಬುದ್ಧಿ ಐತಿ. ಕಲ್ಕಿ ಬುದ್ಧಿ ಅಂದರೆ ಯಾರೋ ಅವಳಿಗೆ ಹೇಳಿದಾರೆ, ಯಾರೋ ಅವಳಿಗೆ ಕಿವಿ ಚುಚ್ಚಿದ್ದಾರೆ. ಹಂಗಾರೆ ಆ ಕಿವಿ ಚುಚ್ಚುವಂಥ ಮನುಷ್ಯ, ಸಲಹೆ ನೀಡಿದಂಥ ಮನುಷ್ಯ ಎಷ್ಟು ದುಷ್ಟನಿರಬೇಕು ಅನ್ನೋದನ್ನು ಇಲ್ಲೇ ಕಾವ್ಯ ಅಲಂಕಾರದ ಮೂಲಕ ಈ ವ್ಯಕ್ತಿತ್ವಗಳ ಬಗ್ಗೆ ಹೇಳ್ಕೋತ ಹೋಗ್ತಾರೆ. ಸಮಾಜಕ್ಕೆ ಎಂಥ ವ್ಯಕ್ತಿತ್ವವನ್ನು ಹೊಂದಿದಂತಹ ಜನಕಂಟಕರು, ಅವರಿಂದ ಸಮಾಜ ಈ ಅಧೋಗತಿಗೆ ಹೋಗ್ಬೋದು, ಸಮಾಜಕ್ಕೆ ಎಷ್ಟು ಡ್ಯಾಮೇಜ್ ಆಗ್ತಿದೆ, ಧಕ್ಕೆ ಆಗ್ತಿದೆ ಅನ್ನೋದನ್ನು ಆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಭರತ ತನ್ನ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾನೆ. ಮೊದಲೇದೇನು ಹೇಳ್ತಾನಂದ್ರೆ, ಆಳಿನ ಶ್ರಮಕ್ಕೆ ಕೂಲಿ ನೀಡದವನಂತೆ, ಮನ್ಯಾಗ ಹೊಲದಾಗ ಕೆಲಸ ಮಾಡಿಸ್ಕೊಳ್ದು, ಫ್ಯಾಕ್ಟ್ರಿದಾಗ ಕೆಲಸ ಮಾಡಿಸ್ಕೊಳ್ದು, ಅವ್ರಿಗೆ ಕೂಲಿ ಕೊಡುವಂಗಿಲ್ಲ. ಕೂಲಿ ಕೊಡಬೇಕಾದ್ರೆ ಎಡ್ ತಾಕ್ಸೋದು, ಕೂಲಿ ಕೊಡಬೇಕಾದ್ರೆ ಅರ್ಧ ಕೊಡೋದು, ಇವೆಲ್ಲ ಶೋಷಣೆ. ನೋಡಿ, ಈ ಶೋಷಣೆ ಸಿದ್ಧಾಂತ ವಾಲ್ಮೀಕಿಯವರು ರಾಮಾಯಣದ ಮೂಲಕ ಅವಾಗ ಜನರಿಗೆ ಹೇಳಿದ್ದಾರೆ ಇದನ್ನು. ಈಗ ನಾವು ಈ ಶೋಷಣೆ ವಿರುದ್ಧ ಅಂದ್ಕೊಳ್ಳಿ, ನಮ್ಮ ಕಣ್ಣು ಮುಂದೆ ಬರೆದು ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಬರ್ತಿದೆ, ಶೋಷಣೆ ಸಿದ್ಧಾಂತ ಅವ್ರದ್ದು ಪೊಲಿಟಿಕಲ್ ಎಕನಾಮಿ ಬರ್ತಿದೆ, ನಾವೇನು ಏ ಶೋಷಣೆ ಇಲ್ಲ, ಶೋಷಣೆಯ ವಿರುದ್ಧ ಶೋಷಣೆ. ಈ ಮನುಷ್ಯನ ಬುದ್ಧಿ ಯಾವಾಗ ಇನ್ನೊಬ್ಬನ ಹಾಳು ಮಾಡಬೇಕಂತ, ಇನ್ನೊಬ್ಬನ ಆಸ್ತಿ ಲಪಟಾಯಿಸ್ಬೇಕನ್ನುವಂಥ, ಸಂಪತ್ತನ್ನು ಲಪಟಾಯಿಸ್ಬೇಕು ಅಂತ ಕೆಟ್ಟ ಬುದ್ಧಿ ಹುಟ್ಟಿದೆಯಲ್ಲ, ಅಲ್ಲೇನ ಶೋಷಣೆ ಬೆಳೀತಿದೆ. ಅವಾಗಿಂದ ಬಂದಿದೆ ಇದು, ಮನುಷ್ಯನೊಂದಿಗೆ ಬಂದಿದೆ. ಮನುಷ್ಯನ ಹೆಂಗೆ ಬುದ್ಧಿ ವ್ಯವಸ್ಥೆ ಬೆಳ್ಕೋತ ಬದಲ, ಅದರೊಂದಿಗೆ ಮನುಷ್ಯನ ಒಳ್ಳೆ ಗುಣಗಳನ್ನು ಬೆಳೆದವ, ಒಳ್ಳೆ ವ್ಯವಸ್ಥೆನೂ ಬೆಳೆದಿದೆ, ಕೆಟ್ಟ ಗುಣಗಳು ಬೆಳೆದವ, ಕೆಟ್ಟ ವ್ಯವಸ್ಥೆಯನ್ನು ಬೆಳೆದಿದೆ. ಅದರಾಗ ಒಂದು ಯಾವುದಪ್ಪ ಅಂದರೆ,
ಕೆಲಸ ಮಾಡಿಕೊಂಡು ಮಾಡಿಸಿಕೊಂಡು ಕೂಲಿ ಕೊಡದೇ ಇರೋದು, ಶೋಷಣೆ ಮಾಡುವುದು. ಶೋಷಣೆ ಮಾಡುವಂಥ ಮನುಷ್ಯ ಯಾವಾಗಲೂ ಸಮಾಜಕ್ಕೆ ಕಂಟಕ, ವ್ಯವಸ್ಥೆಗೆ ಕಂಟಕ, ಕುಟುಂಬಕ್ಕೆ ಕಂಟಕ. ಅದನ್ನು ಹೇಳ್ತಾನೆ. ಅಂಥ ಒಬ್ಬ ವ್ಯಕ್ತಿ, ಜನರನ್ನು ಶೋಷಣೆ, ಶ್ರಮಿಕರನ್ನು ಶೋಷಣೆ ಮಾಡುವಂಥ ವ್ಯಕ್ತಿ, ಸಮಾಜವನ್ನು ಶೋಷಣೆ ಮಾಡುವಂಥ ವ್ಯಕ್ತಿ ಏನಾದರೂ ನನ್ನ ತಾಯಿಗೆ ಸಲಹೆಯನ್ನು ಕೊಟ್ಟಾನ? ಅವನ ಮಾತು ಕೇಳಿ ಮಾಡಾಕತ್ತಾಳ? ಮುಂದುವರೆದು, ಆರರ ಒಂದು ಭಾಗ ಕಂದಾಯ ಪಡೆದ ಪ್ರಜೆಗಳನ್ನು ರಕ್ಷಿಸದ ಪಾಪಿ ರಾಜನಂತೆ ಗಡಿಪಾರದ ಸಲಹೆ ನೀಡಿದವರು ಯಾರು? ಇಲ್ಲಿ ಎರಡನೇದು ಬರ್ತಿದೆ ನೋಡ್ರಿ, ಇದು ಅರ್ಥಶಾಸ್ತ್ರ ಚಿಂತನೆ. ಮೊದಲದ್ದು ಶೋಷಣೆ ಸಿದ್ಧಾಂತ, ಇದು ಎರಡನೇದು ಏನು ಬರ್ತಿದೆ ಅಂದ್ರೆ ಇಲ್ಲಿ ಟ್ಯಾಕ್ಸೇಷನ್ ಬರ್ತಿದೆ. ಯಾವುದೇ ರಾಜ್ಯ ಪ್ರಜೆಗಳಿಂದ ತೆರಿಗೆ ತಗೊಂಡಾಗ ಆ ತೆರಿಗೆ ದುಡ್ಡು ಪ್ರಜೆಗಳ ರಕ್ಷಣೆ ಮತ್ತು ಅವರ ಒಂದು ಕಲ್ಯಾಣಕ್ಕನ ಉಪಯೋಗ ಮಾಡಬೇಕು. ಇವತ್ತಿನ ಸ್ಥಿತಿ ನಾವು ನೋಡ್ತಾ ಇದ್ದೇವೆ, ಅದು ಕೇಂದ್ರ ಆಗಲಿ, ರಾಜ್ಯ ಆಗಲಿ, ಭಾರತ ಆಗಲಿ, ಹೊರಗಡೆ ಆಗಲಿ, ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ ಜನಸಾಮಾನ್ಯದಿಂದ ಹಲವಾರು ತೆರಿಗೆಗಳನ್ನು ಹೇಳಿ ಸಾಕಷ್ಟು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ವಾಮ ಮಾರ್ಗದಿಂದ ಆ ದುಡ್ಡನ್ನು ತಾವು ಪಡಿತಾ ಇದ್ದಾರೆ. ಕೋಟ್ಯಾಧೀಶರಾಗಿ ವಿಮಾನದಾಗ ಎಲ್ಲೆಲ್ಲೋ ಅಡ್ಡಾಡ್ತಾ ಇದ್ದಾರೆ. 500 ಕೋಟಿ 1000 ಕೋಟಿ ಮನೆಗಳನ್ನು ಕಟ್ತಾ, ಅರಮನೆಗಳನ್ನು ಕಟ್ತಾ ಇದ್ದಾರೆ. ಕೋಟಿಗಟ್ಟಲೆ ಕಿಮ್ಮತ್ತಿನ ಕಾರ್ಗಳನ್ನು, ಮೈಮ್ಯಾಗಿನ ಬಟ್ಟೆಗಳನ್ನು ಹಾಕೊಂಡು, ಅದೆಲ್ಲ ದುಡ್ಡು ಯಾರ್ದು? ಜನಸಾಮಾನ್ಯರ ತೆರಿಗೆ. ಅದಕ್ಕೆ ಇಲ್ಲಿ ಬರ್ತಾ ಹೇಳ್ತಾನೆ, ಅಲ್ಲಿ ಟ್ಯಾಕ್ಸೇಷನ್ ಇಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಇದೆ. ಆದಾಯದ ಒಂದು ಆರನೇ ಒಂದು ಭಾಗ, ಒಂದು ಆರಂಶ ಅಂದರೆ ಈಗಿಂದ 18% ಆಗ್ತಿದೆ. 18% ತೆರಿಗೆ ಮ್ಯಾಕ್ಸಿಮಮ್ ಅದು. ಇವತ್ತಿನ ನಾವು ವ್ಯವಸ್ಥೆ ತಗೊಳ್ರಿ, ರಾಮನ ವ್ಯವಸ್ಥೆ, ರಾಮಾಯಣದ ಹೇಳ್ತೇವೆ ನಾವು, ರಾಮರಾಜ್ಯ ಅಂತ ಹೇಳ್ತೇವೆ. ಈವನ್ ಸ್ವಾತಂತ್ರ್ಯ ಕಾಲಕ್ಕೂ, ಸಂವಿಧಾನ ಬರೆಯುವ ಕಾಲಕ್ಕೂ ಗಾಂಧಿಯವರು ಕೂಡ ಅಡ್ವೈಸ್ ಮಾಡ್ತಾರೆ ಅದನ್ನು, ಭಾರತ ಒಂದು ರಾಮರಾಜ್ಯ ಆಗಬೇಕು. ಹಂಗಾರೆ ರಾಮಜ ರಾಜ್ಯ ಆಗುವಂಥ ಕಲ್ಪನೆ ಹೊತ್ತು ನೀವು ಸಂವಿಧಾನವನ್ನು ರೂಪಿಸಿದ್ರಿ, ಸರ್ಕಾರವನ್ನು ರಚಿಸಿದ್ರಿ, ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆದ್ರಿ, ಇಲ್ಲಿ ತನಕ ಆಡಳಿತ ಮಾಡ್ಕೊಳ್ತು ಬಂದ್ರಿ. ಆದರೆ ತೆರಿಗೆ ನೀತಿಯಲ್ಲಿ ನೀವು ಎಲ್ಲಿಯೂ ರಾಮನ ನೀತಿಯನ್ನು ಹೊಂದಲಿಲ್ಲ. ರಾಮನ ನೀತಿ ಏನಂದರೆ ಒಂದೇ ತೆರಿಗೆ, ಒಂದಕ್ಕಿಂತ ಹೆಚ್ಚು ತೆರಿಗೆ ಕಲೆಕ್ಟ್ ಮಾಡುವಂಗಿಲ್ಲ. ಇವತ್ತಿನ ಸ್ಥಿತಿ ಏನಿದೆ ನಮಗೆ, ಅದನ್ನು 1947 ತನಕ ಯಾರೂ ಇದರಿಂದ ಇದಿಲ್ಲ, ಹೊರತುಪಡಿಸಿಲ್ಲ. ನೆಹರುವನ್ನು ಹೇಳ್ಕೊಂಡು ಮೋದಿ ತನಕನು ದೇಶದ ಪ್ರಧಾನಿಗಳಾದವರು 1956 ಇಲ್ಲಿ ತನಕ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ವಿತ್ತ ಮಂತ್ರಿಗಳಾದವರು ಇವರು ಯಾರೂ ರಾಮರಾಜ್ಯದ ಈ ತೆರಿಗೆ ಪದ್ಧತಿಯನ್ನು ದಾರಿಗೆ ತರಲಿಲ್ಲ. ಸಿಂಗಲ್ ಟ್ಯಾಕ್ಸ್ ಪದ್ಧತಿ ಇದೆ, ನಾವು ಮಲ್ಟಿ ಟ್ಯಾಕ್ಸ್ದಾಗ ಹೇಳ್ತೀನಿ ನಿಮಗೆ. ಆದಾಯ ತೆರಿಗೆದಾಗೂ 108 ತೆರಿಗೆ, ಗಿಫ್ಟ್ ಟ್ಯಾಕ್ಸು ಬರ್ತಿದೆ, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರ್ತಿದೆ. ಇಲ್ಲಿ 108 ತೆಗಿತಾರೆ. ಸತ್ತ ಮನುಷ್ಯನಿಂದ ಟ್ಯಾಕ್ಸ್ ತೊಗೊಳ್ತಾರೆ ಇವರು. ನಿಮ್ಮ ಆಸ್ತಿಯನ್ನು ನಮ್ಮ ತಂದೆಯನ್ನು ಮಗನಿಗೆ ವರ್ಗಾವಣೆ ಮಾಡಬೇಕಾಗಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಇಸ್ ನಥಿಂಗ್ ಬಟ್ ದ ಟ್ಯಾಕ್ಸೇಷನ್. ಯಾವ್ಯಾವ ರೀತಿ ಅಂತ ಹೇಳೋದು, ಹುಟ್ಟುಕಿಂತ ಮೊದಲು ಮಗು ಕೊಡ್ತದೆ, ಮಗುವಿನ ಹುಟ್ಟಿರೋದಿಲ್ಲ ಅವಾಗ ತೆರಿಗೆ ಕೊಡ್ತೀರಿ, ಆ ಮನುಷ್ಯ ಸತ್ತ ನಂತರನೂ ತೆರಿಗೆ ವಸೂಲು ಮಾಡ್ತೀರಿ ನೀವು ತೆರಿಗೆ. ನೋಡ್ರಿ, ಒಂದು ಡೈರೆಕ್ಟ್ ತೆರಿಗೆಗೂ ಸಾಕಷ್ಟು ಸಂಖ್ಯೆಯಲ್ಲಿದೆ, ಇನ್ನು ಇನ್ಡೈರೆಕ್ಟ್ ತೆರಿಗೆ ಬಂದರೆ ಇವೆಲ್ಲ GST. ಮೊದಲು ಸೇಲ್ ಟ್ಯಾಕ್ಸ್ ಅಂತ ಇತ್ತು, ಸೆಂಟ್ರಲ್ ಸೇಲ್ ಟ್ಯಾಕ್ಸು, ಸ್ಟೇಟ್ ಸೇಲ್ ಟ್ಯಾಕ್ಸು, ಹೊರಗಿನಿಂದ ಬಂತಂದ್ರೆ ಅಲ್ಲಿ ಕಸ್ಟಮ್ ಡ್ಯೂಟೀಸು. ಮುಂದೆ ಈಗೇನಾಗಿದೆ ಅಂದರೆ GST ತೊಗೊಂಡ್ರೆ ಏನೋ ಹೆಸರಷ್ಟೇ ಬದಲಾಗಿದೆ, ಸೆಂಟ್ರಲ್ GST ಅಂತ, ಸ್ಟೇಟ್ GST ಅಂತ, ಮುಂದೆ ಹೊರಗಿನಿಂದ ಬಂತಂದರೆ ಇಂಟರ್ನ್ಯಾಷನಲ್ GST ಅಂತ. ಅಲ್ಲಿ ಸೇಲ್ ಟ್ಯಾಕ್ಸ್ ಅನ್ನೋದು GST ಹೆಸರು ಇಟ್ಕೊ, ಅದಕ್ಕಿಂತ ಹೆಚ್ಚು ಅಲ್ಲಿ 2% 1% ಹಿಂಗಿತ್ತು. ಈಗ ಅದನ್ನು ಬಿಟ್ಟು ನೀವು 28% ತನಕ ನೀವು 18-12 ಎಷ್ಟರ ದುಡ್ಡು ಎತ್ತರಿ, ಎಷ್ಟರ ಲೂಟ್ ಮಾಡ್ತೀರಿ. ಲೂಟ್ ಇದು ತೆರಿಗೆ ಹೆಸರಿನಲ್ಲಿ ಒಂದು ಕೆಟ್ಟ ವ್ಯವಸ್ಥೆಯನ್ನು ಮಾಡಿಕೊಂಡು ಜನಸಾಮಾನ್ಯರನ್ನು ಲೂಟ್ ಮಾಡ್ತಾ ಇದ್ದೀರಿ. ನಿಜವಾಗಿ ನೀವು ರಾಮರಾಜ್ಯದ ಕಲ್ಪನೆಯನ್ನು ಹೊಂದಿದ್ರೆ, ಈ ದೇಶವನ್ನು ರಾಮರಾಜ್ಯವನ್ನಾಗಿ ಮಾಡಬೇಕಂತ ಇತ್ತಂದ್ರೆ, ಗಾಂಧಿಯವರ ಕನಸನ್ನು ನೀವು ನೆನಸು ಮಾಡಬೇಕಾಗಿತ್ತಂದ್ರೆ, ಮೊದಲು ನೀವು ಏನು ಮಾಡಿ ಅಂದರೆ ತೆರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ತೆರಿಗೆ, ಅರ್ಥಾತ್ ಒಂದೇ ತೆರಿಗೆಯನ್ನು ಹಾಕಿ. 1957 ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಒಬ್ಬ ಕಾಡ್ಲರ್ ಅಂತ ಬರ್ತಾರೆ, ಅರ್ಥಶಾಸ್ತ್ರಜ್ಞ ಪ್ರಪಂಚದ, ಅವ್ರದ್ದು ಒಂದು ಸಮಿತಿ ನೇಮಿಸ್ತಾರೆ ಅವರ ಒಂದು ನೇತೃತ್ವದಲ್ಲಿ. ನಮ್ಮ ಭಾರತಕ್ಕೆ ಅವಾಗೆ ಸ್ವತಂತ್ರ ಸಿಕ್ಕಿರ್ತದೆ, ಅದು ನಮ್ಮ ಒಂದು ಸ್ವತಂತ್ರ ಭಾರತಕ್ಕೆ. 1957 ಹೇಳ್ತೇನೆ, ನಮಗೆ ಒಂದು ತೆರಿಗೆ ವ್ಯವಸ್ಥೆಯ ಬಗ್ಗೆ ನೀವು ವರದಿಯನ್ನು ಕೊಡಿ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಆಗಿನ ಸ್ಥಿತಿಯಲ್ಲಿ ಇನ್ನೂ ಅಕೌಂಟ್ಸು ಅವು ಇರ್ತಿದ್ದಿಲ್ಲ, ಭಾಳಷ್ಟು ಅನ್ಆರ್ಗನೈಸ್ ಸೆಕ್ಟರ್ ಇತ್ತು.
ಅದಕ್ಕೆ ಅವತ್ತು ಎಲ್ಲರೂ ನಿಮಗೆ ಎಷ್ಟೆಷ್ಟು ಆದಾಯ ಬರ್ತಿತ್ತು ಅನ್ನೋದು ಬೇಗ ಸಿಗೋದಿಲ್ಲ. ಜನನೂ ಸಾಕಷ್ಟು ಅನಕ್ಷರಾಗಿದ್ದರು, ಯಾವ ರೆಕಾರ್ಡ್ ಇರ್ತಿದ್ದಿಲ್ಲ. ಅದಕ್ಕೆ ಅವರೇನು ಹೇಳ್ತಾರೆ, ಒಂದು ಹಂತದವರೆಗೆ ಅಂದರೆ ಈ ಜನ ತೆರಿಗೆ ಬಗ್ಗೆ ಅವ್ರಿಗೆ ತಿಳುವಳಿಕೆ ಬರಬೇಕು, ಅಕೌಂಟ್ಗಳನ್ನು ಇಡಬೇಕು, ಸಾಕ್ಷರತೆ ಹೆಚ್ಚಾಗಬೇಕು. ಇಲ್ಲಿ ತನಕ ನೀವೇನು ಮಾಡಿರಿ, ಡೈರೆಕ್ಟ್ ತೆರಿಗೆ ತೊಗೊಂಡ್ಬಿಡ್ರಿ, ಒಂದೇ ತೆರಿಗೆ ಸೇಲ್ ಟ್ಯಾಕ್ಸ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಆ ನಂತರ ಏನಾಗ್ತದಲ್ಲ, ಇಲ್ಲಿ ನೀವು ಇಂಡೈರೆಕ್ಟ್ ಟ್ಯಾಕ್ಸನ್ನು ಅಂದರೆ ಯಾವುದರೆ ಒಂದು ಡೈರೆಕ್ಟ್ ಟ್ಯಾಕ್ಸರ್ ಇದಕ್ಕೆ ಕೊಟ್ಟರೆ ಹಾಕಿರಿ, ಇಲ್ಲಾಂದರೆ ಇಂಡೈರೆಕ್ಟ್. ಒಂದು ವರ್ಷ ಒಂದು ಹಂತದವರೆಗೆ ಡೈರೆಕ್ಟ್ ಟ್ಯಾಕ್ಸ್ ಹಾಕಿ, ಯಾವಾಗ ಜನ ಅಕೌಂಟ್ಗಳನ್ನು ಬರೆದಿಡೋಕೆ ಮತ್ತು ಎಲ್ಲ ಮೊನಿಟೈಸ್ ಆಗಿ ಹೋಗ್ತಿದೆ, ಅನ್ಆರ್ಗನೈಸ್ ಸೆಕ್ಟ್ರಲ್ಲಿ ಆರ್ಗನೈಸ್ ಆಗಿ ಬರ್ತಿದೆ, ಮತ್ತು ಹಣ ಬಳಕೆ ಇಲ್ಲದಂಥ ವಲಯ ಏನೈತಿ ಅದು ಹಣ ಬಳಕೆ ವಲಯ ಆಗಿ ಯಾವಾಗ ಪರಿವರ್ತನೆ ಆಗ್ತದಲ್ಲ, ಆವಾಗ ನೀವು ಏನು ಮಾಡಿಬಿಡಿ, ಡೈರೆಕ್ಟ್ ಟ್ಯಾಕ್ಸನ್ನು ತೆಗೀರಿ, ಇಂಡೈರೆಕ್ಟ್ ಟ್ಯಾಕ್ಸನ್ನು ತರ್ರಿ. ಈ ಸೇಲ್ ಟ್ಯಾಕ್ಸ್ ಅದು ಅರ್ಥದಲ್ಲಿ ಹೇಳಬೇಕಾ, ಇಂಥವು ತೊಗೊಂಡು ಬಂದುಬಿಡ್ರಿ. ಅದಕ್ಕೂ ಮತ್ತು ಕಡಿಮೆ ಇರಬೇಕು. ಯಾವಾಗ ಏನಂದರೆ ದೇಶವನ್ನು ಆಳ್ಕೊಂಡು ಹೋಗುವ ಸಲುವಾಗಿ ಏನು ಖರ್ಚು ಬರ್ತದಲ್ಲ, ರಕ್ಷಣೆ ಸಲುವಾಗಿ ಏನು ಖರ್ಚು ಬರ್ತಿದೆ, ಅಷ್ಟೇ ನೀವು ತೆರಿಗೆಯನ್ನು ತಗೊಳ್ರಿ. ಈಗ ಇವ್ರೇನು ಮಾಡ್ತಾರೆ, ಸರ್ಪ್ಲಸ್ ಬರ್ತದೆ, ಹೆಚ್ಚಿಕ್ಕಾಪಟ್ಟೆ ಜಿ ಎಸ್ ಟಿ ಅದನ್ನು ಬರ್ತಾ ಇದೆ, ನೋಡಂಗಿಲ್ಲ ಇವರು ಹೆಂಗೆ ತೆರಿಗೆಯಿಂದ ಬರುವಂಥ ಆದಾಯ ಹೆಚ್ಚಾಗೋತ ಹೋಗ್ತಿದೆ, ಹಂಗೆ ಇವ್ರ ಖರ್ಚು ಹೆಚ್ಚಾಗೋತ ಹೊಟ್ಟಿದೆ. ಖರ್ಚು ಹೆಚ್ಚಾಗ್ತಾರೆ, ಈ ಖರ್ಚು ಅಂದರೆ ಆ ಜನರ ತೆರಿಗೆಯನ್ನು ಲಫಟಾಯಿಸುವಂಥ ಒಂದು ಮಾರ್ಗ ಇದು, ಕುಮಾರ್ಗ. ಸುಳ್ಳು ಹೇಳಿಬಿಡ್ತಾರೆ, ನಾವು ಅವರಿಗೆ ಇದು ಮಾಡ್ತೇವೆ, ಯೋಜನೆ ಅಭಿವೃದ್ಧಿ ಯೋಜನೆ ಮಾಡ್ತೀವಿ, ಎಸ್ ಸಿ ಮಾಡ್ತೇವೆ, ಎಸ್ ಟಿ ಮಾಡ್ತೇವೆ, ಒ ಬಿ ಸಿ ಮಾಡ್ತೇವೆ, ಬಡವರಿಗೆ ಮಾಡ್ತೇವೆ. ಇವರೆಲ್ಲರ ಹೆಸರಿನಿಂದ ಯೋಜನೆಗಳನ್ನು ಮಾಡಿ ಇವರೇನು ಮಾಡ್ತಾ ಇದ್ದಾರೆ, ಸರ್ಕಾರದ ದುಡ್ಡು, ಜನರ ತೆರಿಗೆ ದುಡ್ಡನ್ನು ಇವರು ದರೋಡೆ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆ ನಮ್ಮ ದೇಶದಿಂದ ಹೋಗಬೇಕು. ಭಾಳಷ್ಟು ಯುವಕರೇ ನೀವು ಎಚ್ಚರ ಆಗ್ರಿ, ನೋಡಿಕೊಡ್ರಿ. ರಾಮಾಯಣದ ರಾಮನ ಬಗ್ಗೆ ನೀವು ರಾಮನ ಐಡಿಯಾಲಜಿ ಇಟ್ಕೊಂಡ್ರಿ, ರಾಮನ ನೀವು ಯಾವಾಗ ಐಡಿಯಾಲಜಿ ಇಟ್ಕೊಂಡ್ರಲ್ಲ, ನಮ್ಮದು ಒಂದು ಆದರ್ಶ ಪುರುಷ ಅಂತ ಏನು ಮಾಡ್ಕೊ ಮಾಡಲ್ ಮಾಡ್ಕೊಂಡ್ರೆ ನೀವು. ರಾಮ ಈಸ್ ದ ರೋಲ್ ಮಾಡಲ್ ಟು ದಿ ಯೂತ್, ಇಂಡಿಯನ್ ಯೂತ್. ಇವತ್ತಿನ ಯುತ್ತಕ್ಕೆ ಹೆಜ್ಜೆ ಹೆಜ್ಜೆಗೆ ನಾಳೆ ರಾಮನ ತಗೊಳ್ತೀರಿ. ರಾಮರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮೊದಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ನೀವು ಒತ್ತಡ ತರ್ರಿ. ರಾಮಾಯಣದಲ್ಲಿ ಅದನ್ನು ಮುಂದೆ ಇಟ್ಕೊಳ್ರಿ, ವಾಲ್ಮೀಕಿ ರಾಮಾಯಣ. ಅಲ್ಲಿ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಆರ್ಥಿಕ ನೀತಿಗಳು ಹೇಗಿತ್ತು, ತೆರಿಗೆ ನೀತಿ ಹೇಗಿತ್ತು, ಮೊದಲೇ ತೆರಿಗೆ ನೀತಿರಿ, ತೆರಿಗೆ ನೀತಿ ಯಾವ ರೀತಿ ಇತ್ತು, ಆ ತೆರಿಗೆ ನೀತಿಯನ್ನು ನಮ್ಮ ದೇಶಕ್ಕೆ ತರ್ರಿ ಅಂತೇಳಿ ಒತ್ತಡ. ಮತ್ತು ಎಂ ಪಿಗಳಾಗಿ ಹೋಗಿರ್ತಾರೋ ಅದೇನು ಇದರಲ್ಲಿ ಶೋಕೇಸ್ನಲ್ಲಿರುವಂಥ ಯಾರು ಮಾತ್ರ ಭಾಳ ಕಡಿಮೆ ಮಂದಿ ಅಲ್ಲಿ ಮಾತಾಡ್ತಾರೆ. ಅಂದರೆ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ದುಡ್ಡಿದ್ದವರಿಗೆ ಎಲ್ಲರೇ ನಿಂತ್ಕೊಂಡು ಎಂ ಪಿ ಎಮ್ ಎಲ್ ಎಗಳು ಎಂ ಪಿ ಎಮ್ ಎಲ್ ಎ ಪೋಸ್ಟದ ಹುದ್ದೆದ ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಎಂ ಪಿ ಮತ್ತು ಎಮ್ ಎಲ್ ಎಗಳದ ಭಾಳ ರೆಸ್ಪಾನ್ಸಿಬಿಲಿಟಿ ಇದೆ. ಅವರಿಗೆ ದೇಶಕ್ಕೆ ಬೇಕಾಗುವ ಜನರಿಗೆ ಬೇಕಾಗುವಂಥ ಕಾನೂನುಗಳನ್ನು ತರಬೇಕು. ಅದನ್ನೆಲ್ಲ ಬಿಡ್ತಾರೆ, ತಮಗೆ ಅನುಕೂಲ ಆಗುವಂಥ ಕಾನೂನು. ನೋಡಿ ಇವತ್ತು ನೋಡ್ತಾ ಇದ್ದೀರಿ ನೀವು, ಕ್ರೈಮ್ ರೇಟ್ ಅಂತ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಅದರ ನಿಯಂತ್ರಣ ಕಳೆದು ಹೋಗೋದು. ಯಾಕಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮೇಲೆ, ಇಲಾಖೆ ಮೇಲೆ ಈ ಎಮ್ ಎಲ್ ಎಗಳದು ಮತ್ತು ಎಂ ಪಿಗಳದು ಮಿನಿಸ್ಟ್ರಿಗಳದನ್ನು ನಿಯಂತ್ರಣ ಆಯ್ತು, ಡಿ ಸಿ ಮ್ಯಾಗ ಇವ್ರದ ನಿಯಂತ್ರಣ ಆಯ್ತು. ಇವರು ಎತ್ತ ನಡ್ಸ್ಕೊಂಡು ಹೋಗಾರ ಇವತ್ತು ಯಾರಂದರೆ, ಇವ್ರು 5 ವರ್ಷದ ಅವಧಿ ಇದೆ. ದೇ ಆರ್ ದಿ ನಾಮಿನಲ್ ಎಕ್ಸಿಕ್ಯೂಟಿವ್ಸ್. ರಿಯಲ್ ಎಕ್ಸಿಕ್ಯೂಟಿವ್ಸ್ ಯಾರಂದರೆ ಅಪಾಯಿಂಟ್ಮೆಂಟ್ ತೊಗೊಂಡೇನು ಡಿ ಸಿ ಆಗಿರ್ತಲ್ಲ, ಐ ಎಸ್ ಕೇಸ್ ಇರ್ತಾರಲ್ಲ, ಇವರು ರಿಯಲ್ ಎಕ್ಸಿಕ್ಯೂಟಿವ್ಸ್. ಇವ್ರ ಮ್ಯಾಗ ಜವಾಬ್ದಾರಿ ಇರುತ್ತೆ, ಕಾರ್ಯಾಂಗ ಜವಾಬ್ದಾರಿ ಇರ್ತದೆ, ಅದು ಇಂಡಿಪೆಂಡೆಂಟ್ ಆಗಿ ನಡ್ಸ್ಕೊಂಡು ಹೋಗಬೇಕು. ಇವತ್ತಿಲ್ಲ, ಸಂವಿಧಾನದಾಗ ಏನು 3 ಅಂಗಗಳಿದ್ದಲ್ಲ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಇವು 3 ಇಂಡಿಪೆಂಡೆಂಟು. ಒಂದ್ರ ಮ್ಯಾಗ ಒಂದು ಬುಲಿಷ್ತನ ಮಾಡೋದಿಲ್ಲ, ಕಂಟ್ರೋಲ್ ಮಾಡೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕಂತಿದೆ. ಇವತ್ತು ಹಂಗಾಗಲಿಲ್ಲ. ಶಾಸಕಾಂಗದ ಒತ್ತಡ ಸಂಪೂರ್ಣವಾಗಿ ಕಾರ್ಯಾಂಗವನ್ನು ತನ್ನ ಅಧೀನಕ್ಕೆ ತೊಗೊಂಡ್ಬಿಡ್ತು, ಅಲ್ಲಿ ಗುಲಾಮಾಗಿಬಿಟ್ಟು. ಇವ್ರು ಏನು ಹೇಳ್ತಾರೆ, ಅದನ್ನೇ ಜಿಲ್ಲಾದಾಗ ಡಿ ಸಿ ಇಂಡಿಪೆಂಡೆಂಟ್ ಇದ್ದ, ಅವನು ಡಿಸಿಷನ್ ತೊಗೊಳ್ತಿದ್ದ, ಕಾನೂನು ಮಾಡಿದಂಥ ಸರ್ಕಾರ ಮಾಡಿದಂಥ ಕಾನೂನುಗಳನ್ನು ಶಾಸಕರು ಆಗಲಿ ಇವರ ಸದಸ್ಯರ ಸಂಸದರಾಗಲಿ ಪಾರ್ಲಿಮೆಂಟ್ ಅಥವಾ ವಿಧಾನಸೌಧದಲ್ಲಿ ಕೂತು ಮಾಡಿದಂಥ ಕಾನೂನುಗಳನ್ನು ಜಾರಿಗೆ ತರೋ ಜವಾಬ್ದಾರಿ, ಆ ಯೋಜನೆಗಳನ್ನು ಕಾರ್ಯಗತ ಮಾಡೋ ಜವಾಬ್ದಾರಿ ಡಿ ಸಿ ಇದಿರ್ತದೆ. ಡಿ ಸಿಗೆ ಬಿಟ್ಬಿಡ್ಬೇಕು. ಡಿ ಸಿ ಕೆಲಸ ಮಾಡಲಿಲ್ಲ ಅಂದ್ರೆ ಅವಾಗ ಅವನು ಅಕೌಂಟೇಬಲ್ ಆಗ್ತಾನೆ, ಅವನ ಮೇಲೆ ಕಾನೂನು ಕ್ರಮ ತೊಗೊಳ್ರಿ ನೀವು. ಅದೇ ಬಿಡ್ತೀರಿ, ಡಿ ಸಿ ಮಾಡೋ ಕೆಲಸ ಎಲ್ಲ ನೀವು ಮಾಡಲಿಕ್ಕೆ ಶುರು ಮಾಡಿರಿ. ಎಕ್ಸಸ್ ಇಂಟರ್ವೆನ್ಷನ್ ಆಗಿದೆ ಇಲ್ಲಿ. ಎಕ್ಸಸ್ ಇಂಟರ್ವೆನ್ಷನ್ ಆಗೋದ್ರಿಂದ ಇಲ್ಲಿ ರಾಜಕೀಯ ಅರಾಜಕತೆ, ಸಾಮಾಜಿಕ ಅರಾಜಕತೆ, ಆರ್ಥಿಕ ಅರಾಜಕತೆ ಕಾಣಿಸ್ತದೆ. ಇವು ಮಾನವ ನಿರ್ಮಿತ ವಿಕೋಪಗಳಿವೆಲ್ಲ. ಈ ಎಲ್ಲ ವಿಕೋಪಗಳನ್ನು ಜನಸಾಮಾನ್ಯರನ್ನು ಎದುರಿಸಬೇಕಾಗ್ತಿದೆ. ಅಂಥ ಸ್ಥಿತಿ ನಿರ್ಮಾಣ, ಅಂಥ ವಿಚಾರಗಳನ್ನು ಇಲ್ಲಿ ಬರ್ತಾ ಹೇಳ್ತಾನೆ. ನನ್ನ ತಾಯಿ ಯಾರಾದರೂ ಇಂಥ ಮನುಷ್ಯ ತೆರಿಗೆ ತೊಗೊಂಡ ರಾಜ ಹೆಂಗೆ ಪ್ರಜೆಗಳಿಗೆ ಸುಖ ವಹಿಸುವುದಿಲ್ಲ, ಪ್ರಜೆಗಳನ್ನು ಶೋಚನೆ ಮಾಡ್ತಾನೆ, ಅಂಥ ರಾಜನಂಥ ಸ್ವಭಾವ ಜನ ನನ್ನ ತಾಯಿಗೆ ಈ ಸಲಹೆಯನ್ನು ಕೊಟ್ಟಿರಬೇಕು ಅಂತೇಳಿ ಸಂಶಯ ವ್ಯಕ್ತಪಡಿಸ್ತಾನೆ. ಇನ್ನು
ಮುಂದಿನ ಇದೇ ರೀತಿಯಾಗಿ ಅವನು ಯಾವ್ಯಾವ ಉದಾಹರಣೆಗಳನ್ನ ಕೊಡ್ತಾನೆ, ಸಮಾಜದಲ್ಲಿ ಎಂತೆಂಥ ಜನ ಕಂಟಕರಿದ್ದಾರೆ, ಅಂಥವ್ರನ್ನ ಹೇಗೆ ದೂರಿಡಬೇಕು, ಅವರನ್ನು ದೂರಿಟ್ಟು ವ್ಯವಸ್ಥೆ ಕುಟುಂಬಗಳನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋಂಥ ಚಿಂತನೆಗಳನ್ನು ವಾಲ್ಮೀಕಿಯವರು ಭರತನ ಮೂಲಕ ಹಂಚ್ಯಾರ ಹೇಳಿಕೊಂಡಾರ, ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹೇಳುತ್ತೇನೆ. ಧನ್ಯವಾದಗಳು.